ಇನ್ನು ಮತ್ತೆ ಸನಾತನ ಧರ್ಮದ ವಿರುದ್ಧ ಐ ಎನ್ ಡಿ ಐ ಎ ಹೋರಾಟ ಯಾಕೋ ಕಾಂಗ್ರೆಸ್ ಅವರು ದೇಶಾದ್ಯಂತ ಹಿಂದೂಗಳ ವಿರೋಧಿ ಸನಾತನ ಧರ್ಮದ ವಿರೋಧಿ ಅಂತ ಕರ್ಸ್ಕೊಳ್ಳೋಕ್ಕೆ ತಮಿಳ್ನಾಡಿಂದ ಚಾಲನೆ ಕೊಟ್ಟಂಗೆ ಕಾಣ್ತಾ ಇದೆ ಸನಾತನ ಧರ್ಮದ ತತ್ವಗಳ ವಿರುದ್ಧ ಹೋರಾಡಲು ಇಂಡಿಯಾ ಒಕ್ಕೂಟ ರಚಿಸಿದೆ ನಮ್ಮ ನಡುವೆ ಭಿನ್ನಾಭಿಪ್ರಾಯಗಳಿರ್ಬೋದು ಆದರೆ ಸನಾತನ ಧರ್ಮದ ವಿರುದ್ಧ ಹೋರಾಟದಲ್ಲಿ ಇಪ್ಪತ್ತಾರು ಪಕ್ಷಗಳು ಒಂದಾಗಿವೆ ಅಂದರೆ ಶಿವಸೇನೆ ಹಿಂದುತ್ವ ಅನ್ನೋ ಶಿವಸೇನೆ ಕೂಡ ಸನಾತನ ಧರ್ಮದ ವಿರುದ್ಧ ಹೋರಾಟ ಮಾಡುತ್ತೆ ಅಂತ ಇವರು ಅರ್ಥ ಸನಾತನ ಧರ್ಮದ ವಿರುದ್ಧ ಅವರಲ್ಲೂ ರಾಜಕೀಯ ಶಕ್ತಿ ಬೇಕು ಅದಕ್ಕಾಗಿ ಐ ಎನ್ ಡಿ ಎಲ್ಲ ರಚಿಸಿದೆ ಅಂತ ಡಿ ಕೆ ಸರ್ಕಾರದ ಉನ್ನತ ಶಿಕ್ಷಣ ಸಚಿವ ಕೆ ಪೊನ್ಮುಡಿ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ ಇವರು ಶಿಕ್ಷಣ ಸಚಿವ ಆಗೋಕ್ಕೆ ಅನ್ಫಿಟ್ ಇವ್ರುಗಳೆಲ್ಲ ಅದು ಯಾವುದಕ್ಕೋಸ್ಕರ ಐ ಎನ್ ಡಿ ಎ ಮಾಡ್ಕೊಂಡವ್ರ ಪಾಪ ಇವರೆಲ್ಲ ಯಾರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಇವರೆಲ್ಲ ಸೇರ್ಕೊಂಡು ಮೋದಿ ಸೋಲಿಸ್ಬೇಕು ಅಂತ ಮಾಡ್ಕತ್ತವ್ರೆ ಅದನ್ನು ಇವರು ತಮಿಳ್ನಾಡಲ್ಲೇ ನಡೀತದೆ ಸನಾತನ ಧರ್ಮ ಹಿಂದೂಗಳಿಗೆ ಬೈಕಂಡ್ರೆ ತಮಿಳ್ನಾಡುವ್ರು ಕೇಳ್ತಾರೆ ಆದರೆ ಹಿಂದೂ ಹಿಂದುತ್ವ ಅಂತ ಇಡೀ ದೇಶಾದ್ಯಂತ ಬೈಕಂಡು ಹೋದರೆ ಇವರು ಇದು ಬಸ್ ಸೀಟ್ಗಳನ್ನ ಕಳ್ಕೊಳ್ಳುವ ಲಕ್ಷಣ ಕ ಗೋಚರಿಸಿದೆ ಬಟ್ ಇವರು ಉನ್ನತ ಶಿಕ್ಷಣ ಸಚಿವ ಅಂತೆ ಅಟ್ಲೀಸ್ಟ್ ಪೊಲಿಟಿಕಲ್ ನಾಲೆಡ್ಜ್ ಇಲ್ದಿರೋರೆಲ್ಲರೂ ಇವ್ರನ್ನ ತಗೊಬಂದು ಬಂದು ಮಾಡ್ಕೊಂಡು ಹೇಳಿಕೆ ಕೊಡಿಸ್ಕೊಂಡು ಐ ಎನ್ ಡಿ ಎ ಮೈತ್ರಿಕೂಟ ಮತ್ತಷ್ಟು ಮಗದಷ್ಟು ಸಮಸ್ಯೆಗಳನ್ನ ಫೇಸ್ ಮಾಡೋ ಲಕ್ಷಣ ಗೋಚರ ಆಗ್ತಾಯಿದೆ ಇದೆ